अब्बाय प्रसाद सन्मान्य अध्यक्ष क्वेश्चन सन्मान्य नगराभिवृद्धि सचिव कयती सभा उत्तर सन्मान्य अध्यक्ष उत्तर ऐन कर्नाटक महानगर पालिक सी एंड आर रूल प्रकार एर सवि हन प्रकार पालिक पौर कार्मिकर को व्यक्तपड़ा सन्मान्य अध्यक्ष हुबली धारवाड महानगर पालिके अरने अति दुड महानगर पालिके अल्ली सुमारु 2800 किलोमीटर रस्ते जनसंख्य 2023 अंदाजिन प्रकार 1,63,000 सावर ಮತ್ತು ಅಲ್ಲಿ ಮನೆಗಳ ಸಂಖ್ಯೆಗಳನ್ನು ತೆಗೆದುಕೊಂಡಾಗ 3,23,000 ಮತ್ತು ಪ್ರತಿದಿನ 450 ಟನ್ ಗಳಿಗಿಂತ ಹೆಚ್ಚಿನ ಒಂದು ಕಸ ವಿಲೇವಾರಿ ಆಗುತ್ತದೆ ಅದಕ್ಕಾಗಿ 2011 ಏನು ಸಿಎನ್ಆರ್ ರೂಲ್ ಪ್ರಕಾರ 1,424 ಪೌರ ಕಾರ್ಮಿಕರದ ಸ್ಯಾಂಕ್ಷನ್ ಪೋಸ್ಟ್ ಇದೆ ಆದರೆ ಅದು ಅವೈಜ್ಞಾನಿಕವಾಗಿ ಇರೋದ್ರಿಂದ ಅಲ್ಲಿ ಸಾಧ್ಯನೇ ಇಲ್ಲ ಅಷ್ಟು ಜನ ಕೆಲಸ ಮಾಡಿ ಅದು ಇಡೀ ಕಾರ್ಪೊರೇಷನ್ ಸ್ವಚ್ಛ ಇಡಲಿಕ್ಕೆ ಇಡೀ ಹುಬ್ಬಳ್ಳಿ ಧಾರವಾಡ ಮಹಾನಗರನ ಸ್ವಚ್ಛ ಇಡಲಿಕ್ಕೆ ಸಾಧ್ಯನೇ ಇಲ್ಲ ಆ ನಿಟ್ಟಿನಲ್ಲಿ ಹಿಂದೆ ವಾರ್ಡ್ ವೈಸ್ ಪ್ಯಾಕೇಜ್ ಮಾಡ್ಕೊಂಡು ಬಿಟ್ಟು ಎಕ್ಸೆಸ್ ಔಟ್ ಸೋರ್ಸ್ ನಾಗ್ ತಗೊಂಡು ಸುಮಾರು ಕಾಯಂ ಪೌರ ಕಾರ್ಮಿಕರಲ್ಲಿ 388 ನೇರ ವೇತನ ಪೌರ ಕಾರ್ಮಿಕರು 958 ಹೊರಗುತ್ತಿಗೆ ಕೆಲಸ ಮಾಡುವಂತವರು 999 ಟೋಟಲ್ 2,135 ಮಂದಿ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಹಿಂದೆ ಏನೋ ಆ ಹೊರಗುತ್ತಿಗೆ ಮೇಲೆ ತಗೊಳ್ತಾ ಇದ್ರು ಅವರಿಗೆ ಅಲ್ಲಿ 10-15,000 ಸ್ಯಾಲರಿ ಇತ್ತಂದ್ರೆ 3,000-4,000 ಪ್ರಶ್ನೆ ಕೇಳಿ ಒಂದೇ ನಿಮಿಷ ಅಲ್ಲ ಹೇಳ್ಬಿಡ್ತೀನಿ ಇಲ್ಲಿನ ಕತ್ತಲೆ ಹೇಳಿದ್ರೆ ಪ್ರಶ್ನೆ ಆಗೋದಿಲ್ಲ ಇಲ್ಲಿ ಸರ್ ಇದು ಎಲ್ಲ ಬಹಳ ನಾನು ಹೇಳೋದು ಇದು ಬಹಳ ಪ್ರಮುಖವಾದಂತ ವಿಷಯ ಇದು ಸ್ವಲ್ಪ ನೀವು ಹಿರಿಯ ಸದಸ್ಯರಿದ್ದೀರಿ ಚರ್ಚೆಗೆ ಅವಕಾಶ ಇಲ್ಲ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ ಬೇರೆ ಚರ್ಚೆ ಕೆಚ್ಚಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಪರಿಹಾರ ಯಾಕಂದ್ರೆ ಎಲ್ಲ ಕೂಡ ಮುಗಿಸ್ಬೇಕಲ್ಲ ಸಮಸ್ಯೆ ಏನಿದೆ ಪರಿಹಾರ ಏನಿದೆ ಕೇಳಿ ಸರ್ ಈಗ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಹಿಂದೆ ಬಹಳ ಅಲ್ಲಿ ಅವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯ ನಡೀತಿತ್ತಂದ್ರೆ ಪ್ರತಿಯೊಬ್ಬನು ಸ್ಯಾಲರಿ ಆ ಏಜೆನ್ಸಿ ತ್ರೂ ತಗೊಳ್ಳುವಾಗ 3,000-5,000 ಕಿತ್ಕೊಂಡ ಕಳಿಸಿದ್ರು ಅದಕ್ಕೆ ನೇರ ನೇಮಕಾತಿ ಮಾಡೋದ್ರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಆ ದೊಡ್ಡ ಕೆಲಸ ಮಾಡೋದ್ರಿಂದ ಬಹುಶಃ ಇವತ್ತೆಲ್ಲೋ ಒಂದ್ ಕಡೆ ಸ್ವಲ್ಪ ಉಸಿರಾಡೋ ವಾತಾವರಣ ಐತಿ ಆದ್ರೆ ಇವತ್ತಿಗೂ ಕೂಡ ಸುಮಾರು 799 ಜನರು ಹೊರಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಕೂಡ ನೇರ ನೇಮಕಾತಿಗೆ ಒಳಪಡಿಸಬೇಕು ಒತ್ತಾಯ ಇದೆ ಸರಿ ಸುರೇಶ್ ಅವರೇ ಈಗ ನಿಮ್ ಮಾತಾಡಿ ಮೊನ್ನೆ ಸಭಾಧ್ಯಕ್ಷರೇ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪ್ರಸ್ತುತವಾಗಿ ನೇರ ಪಾವತಿಯಲ್ಲಿ 958 ಹೊರಗುತ್ತಿಗೆಯಲ್ಲಿ 774 ಮತ್ತು ಕಾಯಂ ನೌಕರರು ಸುಮಾರು 388 ಒಟ್ಟು ಪೌರ ಕಾರ್ಮಿಕರು 2,120 ಜನ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷ ನಮ್ಮ ರೂಲ್ಸ್ ಪ್ರಕಾರ 700 ಜನಕ್ಕೆ ಒಂದು ಪಿ ಕೆ ಇರಬೇಕು ಅಂತ ರೂಲ್ಸ್ ಇದೆ ಸಭಾಧ್ಯಕ್ಷ ಆದ್ರೆ ಹುಬ್ಳಿ ಧಾರವಾಡದಲ್ಲಿ ಇನ್ನೂ ಎಕ್ಸ್ಟ್ರಾ ಇದೆ ಸಭಾಧ್ಯಕ್ಷ ಇಲ್ಲಿ ನಾವು ಕೊಡಬೇಕಾಗಿರುವಂತದ್ದು 1,470 ಜನಗಳು ಮಾತ್ರ ಅಧ್ಯಕ್ಷ ಆದ್ರೆ ಇಲ್ಲಿ 2,120 ಜನ ಈಗ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ ಎಕ್ಸ್ಟ್ರಾನೇ ಇದೆ ಸಭಾಧ್ಯಕ್ಷ ಮತ್ತೆ ಈಗ ಅವರನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾರೆ ಅವರು ನಿಮ್ಮ ಈ ನಮ್ಮ ಐಪಿಡಿ ಸಾಲಪ್ಪನವರ ವರದಿ ಪ್ರಕಾರ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕರು ನೇಮಕ ಮಾಡಬೇಕಂತ ಐತಿ 700 ಜನರಿಗೆ ಒಂದು ಪೌರ ಕಾರ್ಮಿಕರು ಹಿಂದೆ 700 ಜನಕ್ಕೆ ಅದೇ 700 ಜನರಿಗೆ ಮಾಡಿದ್ದಾರೆ ಹೌದು ಆದರೆ ಐಪಿಡಿ ಸಾಲಪ್ಪನವರ ಒಂದು ವರದಿ ಪ್ರಕಾರ 500 ಜನರಿಗೆ ಒಬ್ಬರಿಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ನೀವು ಎಕ್ಸೆಸ್ ಐತೆ ಅಂತಂದ್ರೆ ಇವರೆಲ್ಲ ಏನು ಇವ್ರಿಗ ಈಗ 700 ಜನ ರೂಲ್ಸ್ ಅಲ್ಲಿ ಇದ್ರೇನು ಈ ಹೊಸ ವರದಿ ಪ್ರಕಾರನೇ ಆಲ್ರೆಡಿ ಜನಗಳಿದ್ದಾರೆ ಸಭಾಧ್ಯಕ್ಷ ನನ್ನ ಆಲೋಚನೆ ಪ್ರಕಾರ ಇಲ್ಲ ಈಗ ಹೌದು ಮತ್ತೆ 2,100 ಇರೋದು ನಾನು 1,470 ಸ್ಯಾಂಕ್ಷನ್ಡ್ ಸಭಾಧ್ಯಕ್ಷ ಇವರಿಗೆ ಆಲ್ರೆಡಿ 2,120 ಜನ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಲೆಕ್ಕ ಹಾಕೊಂಡ್ರೆ ಆಗ 500 ಜನಕ್ಕೆ ಬರ್ತಾರೆ ಲೆಕ್ಕ ಹಾಕುವ ಮಂತ್ರಿಗಳೇ
ಮೊನ್ನೆ ಆದೇಶದ ಪ್ರಕಾರ ಮೊನ್ನೆ ರೀಸೆಂಟ್ ಆಗಿ ಓ ತಿಂಗಳನ್ನ ಏನೋ ಒಂದು ಆದೇಶ ಆಯ್ತು ಅದರ ಪ್ರಕಾರ ಅಗೇನ್ಸ್ಟ್ ದ ಸ್ಯಾಂಕ್ಷನ್ ಪೋಸ್ಟ್ ನಿಮಗೆ 50% ಪರ್ಮನೆಂಟ್ ಮಾಡಬೇಕು 50% ಮಾಡಬೇಕಂತ ಐತಿ ನಾನು ಕರೆದು ಮಾತಾಡ್ತೀನಿ ಸರ್ ಅಧ್ಯಕ್ಷರಿಗೆ ಇಂಪಾರ್ಟೆಂಟ್ ತಿಂಗಳು ಆಗಿರುವಂತಹದ್ದು ಇಟ್ಕೊಂಡು ಇದೇ ತಿಂಗಳು ಏನಾಗ್ತಾ ಇದೆ ಬರಲ್ಲ ಪಾಪ ಏನಾಗ್ತಾ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ಮಾಡಕ್ ಆಗ್ಲಿಲ್ಲ ಹಿಂದೂ ಕೂಡ ಏನು ಅವ್ರ ಸರ್ಕಾರ ಇದ್ದಾಗ ಮಾಡಿದ್ದು ಈಗ ಮೊನ್ನೆ ಏನಾಗಿದೆ ಜಿಬಿಎಲ್ ಪಾಸ್ ಆದ ತಕ್ಷಣ ಪಾಪ ಪೌರ ಕಾರ್ಮಿಕರೆಲ್ಲ ಅವ್ರನ್ನೆಲ್ಲ ನೇರ ನೇಮಕಾತಿ ಆಯ್ತು ಅಂತೇಳಿ ಬಣ್ಣ ಗುಲಾಲ್ ಉಕ್ಕೊಂಡು ಪಾಪ ಅವರು ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡ್ತಾರೆ ಅರ್ಥನೂ ಆಗಂಗಿಲ್ಲ ಪಾಪ ಏನೇ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಬರಬೇಕು ಸಿದ್ದರಾಮಯ್ಯ ಮಾಡಬೇಕು ಸುಮ್ನೆ ಗುಲಾಲ್ ಉಕ್ಕೊಂಡು ಪಾಪ ಅವರು ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡಿದ್ರ ಅವ್ರು ಏನ್ ತಿಳ್ಕೊಂಡು ಬಿಟ್ಟಿದಾರ ಎಲ್ಲೋ ತಿಳ್ಕೊಂಡಿದಾರ ಅದಕ್ಕ ಮಾತಾಡಿ ತಮ್ಮ 500 ಜನರಿಗೆ ಐಪಿಡಿ ಸಾಲಪ್ಪನವರ ವರದಿ ಪ್ರಕಾರ 500 ಜನ ಕಾರ್ಮಿಕರ ನೇಮಕಾತಿ ಕೆಲಸ ನಮ್ಮ ಸರ್ಕಾರ ಮಾಡಿರೋದು ಚರ್ಚೆ ಮಾಡಿ ಸದನಕ್ಕೆ ಅಲ್ಲ ಕಳೆದ ಸರಿ ಅಪ್ಪಾಯ್ ಪ್ರಸಾದ್ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಪ್ರಸಾದ್ ನಾವು ಅದನ್ನ ಮಾಡಿದ್ದು ಅಪ್ಪಾಯ್ ಪ್ರಸಾದ್ ನಾವು ನೇಮಕಾತಿ ಮಾಡೋದ ಗುರುತಿನ ಪ್ರಶ್ನೆ ಸಂಖ್ಯೆ 652 ನ ಮಾನ್ಯ ನಗರಾಭಿವೃದ್ಧಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸಚಿವರೇ ತಾವು